ಈಗ ನಿಮಗೆ ಗೊತ್ತಿರೋ ಹಾಗೇನೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದಲ್ಲಿ ಓಡಾಡ್ತಾ ಇದ್ದಾನೆ. ಇವತ್ತು ಅದೇ ಮುಖ್ಯಮಂತ್ರಿ ಆಗಿದ್ದಾಗ ಏನು ಗೌರವ ಇತ್ತು ಅದೇ ಗೌರವವನ್ನ ಜನ ತೋರಿಸ್ತಾ ಇದ್ದಾರೆ. ನನಗೆ ಯಾವುದೇ ರೀತಿ ಅಧಿಕಾರದ ಆಸೆ ಇಲ್ಲ. ನನ್ನ ಒಂದೇ ಒಂದು ಆಸೆ, ಮತ್ತೊಮ್ಮೆ ಬಿಜೆಪಿನ ಅಧಿಕಾರಕ್ಕೆ ತರಬೇಕು ಅಂತ. ಆ ಕೆಲಸವನ್ನ ಒಟ್ಟಾಗಿ ಸೇರಿ ಮಾಡ್ತೇವೆ. ವಿಜೇಂದ್ರನ್ನ ನಾನು ಶಿಕಾರಿಪುರಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ದೇನೆ. ಪಕ್ಷ ಏನ್ ತೀರ್ಮಾನ ತಗೊಳ್ತೋ ಅಲ್ಲಿಂದ ಅವರು ಸ್ಪರ್ಧೆ ನೋಡೋಣ. ಪಕ್ಷ ಏನ್ ತೀರ್ಮಾನ ತಗೊಳುತ್ತೆ ಅದರಂತೆ ಅವರು ತೀರ್ಮಾನ ತಗೊಳ್ತಾರೆ. ಅಂತಿಮವಾಗಿ ಪಕ್ಷದ ತೀರ್ಮಾನ ಅಂತಿಮವಾಗಿರುತ್ತೆ. ಈಗ ನಿಮಗೆ ಗೊತ್ತಿರೋ ಹಾಗೇನೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದಲ್ಲಿ ಓಡಾಡ್ತಾ ಇದ್ದಾನೆ. ಇವತ್ತು ಅದೇ ಮುಖ್ಯಮಂತ್ರಿ ಆಗಿದ್ದಾಗ ಏನು ಗೌರವ ಇತ್ತು ಅದೇ ಗೌರವವನ್ನ ಜನ ತೋರಿಸ್ತಾ ಇದ್ದಾರೆ. ನನಗೆ ಯಾವುದೇ ರೀತಿ ಅಧಿಕಾರದ ಆಸೆ ಇಲ್ಲ. ನನ್ನ ಒಂದೇ ಒಂದು ಆಸೆ, ಮತ್ತೊಮ್ಮೆ ಬಿಜೆಪಿನ ಅಧಿಕಾರಕ್ಕೆ ತರಬೇಕು ಅಂತ. ಆ ಕೆಲಸವನ್ನ ಒಟ್ಟಾಗಿ ಸೇರಿ ಮಾಡ್ತೇನೆ. ನಾನು ಶಿಕಾರಿಪುರಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ದೇನೆ. ಪಕ್ಷ ಏನ್ ತೀರ್ಮಾನ ತಗೊಳುತ್ತೋ ಅಲ್ಲಿಂದ ಅವರು ಸ್ಪರ್ಧೆ ನೋಡೋಣ. ಪಕ್ಷ ಏನ್ ತೀರ್ಮಾನ ತಗೊಳುತ್ತೆ ಅದರಂತೆ ಅವರು ತೀರ್ಮಾನ ತಗೊಳ್ತಾರೆ. ಅಂತಿಮವಾಗಿ ಪಕ್ಷದ ತೀರ್ಮಾನ ಅಂತಿಮವಾಗಿರುತ್ತೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.